ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೇತನ್. ನೀವು ನೋಡ್ತಾ ಇದ್ರ ಇಟ್ಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದರೆ ಡೆಲ್ಲಿಯಲ್ಲಿ ಇದ್ದೀನಿ, ಡೆಲ್ಲಿಯ ಇಂಡಿಯಾ ಗೇಟ್ ಹತ್ರ ಇದ್ದೀನಿ. ಸೊ ಈ ಕಡೆ ಕಾಣಿಸ್ತಿರೋದು ಬಂದುಬಿಟ್ಟು ನಿಮಗೆ ರಾಷ್ಟ್ರಪತಿ ಭವನ. ಸೊ ಇವತ್ತಿನ ವ್ಲಾಗ್ ಶುರು ಮಾಡೋಣಂತೆ ಬನ್ನಿ. ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕರುಣಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು. ನಾಡು ಇದೇ ಭಾಷೆ ಎಂದೆಂದೂ ಇರೋದು ಇಂಡಿಯಾ ಗೇಟು, ಮುಂಬೈಯಲ್ಲಿರೋದು ದ ಗೇಟ್ ವೇ ಆಫ್ ಇಂಡಿಯಾ. ಆಯ್ತಾ, ತುಂಬಾ ಜನಕ್ಕೆ ಇದು ಕನ್ಫ್ಯೂಸ್ ಆಗುತ್ತೆ. ಇದು ಬಂದಿಯಲ್ಲಿ ಇರೋದು ಇಂಡಿಯಾ ಗೇಟು, ಮುಂಬೈಯಲ್ಲಿರೋದು ಬಂದ್ಬಿಟ್ಟು ದ ಗೇಟ್ ವೇ ಆಫ್ ಇಂಡಿಯಾ. ಐ ಹೋಪ್ ನೀವು ಇಷ್ಟೊತ್ತವರೆಗೂ ಇಂಡಿಯಾ ಗೇಟ್ ಕ್ಲಿಪ್ ನೋಡ್ಕೊಂಬಂದ್ರಿ. ಈಗ ಈ ಇಂಡಿಯಾ ಗೇಟ್ ಬಗ್ಗೆ ತಿಳ್ಕೊಬೇಕಂದ್ರೆ, ಈ ಇಂಡಿಯಾ ಗೇಟ್ ಬಂದುಬಿಟ್ಟು ನಮ್ಮ ಭಾರತದ ವೀರ ಯೋಧರ ನೆನಪಿಗಾಗಿ ಕಟ್ತಾರೆ. ಏನಕ್ಕಪ್ಪ ಅಂದರೆ, ಫಸ್ಟ್ ವರ್ಲ್ಡ್ ವಾರ್ ಆದಾಗ ಸುಮಾರು 70,000 ಜನ ಯೋಧರು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಾರೆ. ಸೊ ಹಾಗಾಗಿ ಈ ಇಂಡಿಯಾ ಗೇಟ್ನ ಕಟ್ಬಿಟ್ಟು ಅವರ ಹೆಸರನ್ನು ಕೂಡ ಇದರ ಮೇಲೆ ಬರೆದಿದ್ದಾರೆ. ಸೊ ಇವಾಗ ನಾನು ನಿಮ್ಮನ್ನು ಇಂಡಿಯಾ ಗೇಟ್ ಹಿಂದ್ಗಡೆ ಇರುವಂಥ ಸುಭಾಷ್ ಚಂದ್ರ ಬೋಸ್ ಸ್ಟ್ಯಾಚ್ಯೂ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಇವಾಗ ಇಂಡಿಯಾ ಗೇಟ್ ಅಂದ್ರೆ ನೋಡಿದೀವಿ, ಇವಾಗ ನಾನು ನಿಮ್ಮನ್ನ ರಾಷ್ಟ್ರಪತಿ ಭವನ್ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಅಲ್ಲೇ ಹೋಗಿ ಸಿಗ್ತೀನಿ. ಪ್ರತಿ ವರ್ಷ ನೀವು January 28 ರಿಪಬ್ಲಿಕ್ ಡೇ ದಿನ ಡೆಲ್ಲಿಯಲ್ಲಿ ಪೆರೇಡ್ ಮಾಡೋದು ನೋಡ್ತಿರಲ್ವಾ, ಅದೇ ರೋಡಲ್ಲಿ ನಾನಿದ್ದೀನಿ. ಇವಾಗ ನೀವು ಫ್ರಂಟಲ್ಲಿ ಏನು ನೋಡ್ತಾ ಇದ್ರೆ ನೋಡಿ, ಅದೇ ಬಂದುಬಿಟ್ಟು ರಾಷ್ಟ್ರಪತಿ ಭವನ್ನು. ಸೊ ಬನ್ನಿ, ಇನ್ನು ಮುಂದೆ ಹೋಗೋಣ. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು. ಬಸವೇಶ್ವರ ನನ್ನ ಪಂಪರ ಕವಿವಾಣಿಯ ನಾಡು, ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ. 2000 years later ಈ ಕಣ್ಣಲ್ಲಿ ಕಸವಾಗಿದೆ ಅದನೂದುವ ಉಸಿರಿಲ್ಲದೆ ಬೆಳೆದಿಂಗಳು ಅಸುನೀಗಿದೆ ಆಕಾಶದಿ ಫೈನಲಿ ವ್ಲಾಗ್ ಎಂಡ್ ಮಾಡೋ ಟೈಮು. ಐ ಹೋಪ್ ನೀವು ಈ ವ್ಲಾಗ್ ಎಂಜಾಯ್ ಮಾಡಿರ ಅಂದ್ಕೊಂಡಿನಿ. ಭಾಳ ಅಂದ್ರೆ ಭಾಳ ಸಣ್ಣ ವ್ಲಾಗ್ ಐತಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಸ್ವಲ್ಪ ಮಂದಿ ಅನ್ಕೊಂತಿರ್ಬೋದು ಇಷ್ಟು ಸಣ್ಣ ವ್ಲಾಗ್ ಏನಂತ. ಇದು ಆದಮೇಲೆ ಬರ್ತಾವೆ ನೋಡ್ರಿ ನೆಕ್ಸ್ಟ್ ವ್ಲಾಗ್ಸು, ಅವು ಮಾತ್ರ ದೊಡ್ಡ ದೊಡ್ಡ ವ್ಲಾಗ್ಸ್ ಇರ್ತಾವೆ. ಮತ್ತು ಮಸ್ತ್ ಪ್ಲೇಸಸ್ಸಿಗೆ ಹೊಂಟೀನಿ. ಯಾವ ಪ್ಲೇಸು ಏನಂತ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ನಾಗ ಗೆಸ್ ಮಾಡಿರಿ ಅಷ್ಟೇ. ಮತ್ತೆ ನಾನು ನಿಮಗೆ ಸಿಗ್ತೀನಿ ರೀ ಇನ್ನೊಂದು ಹೊಸ ವ್ಲಾಗ್ನಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತೆ ಇನ್ನೊಂದು ವಿಡಿಯೋದಾಗ ಮತ್ತೊಂದು ಏನಾದರೂ ಹೊಸದನ್ನು ತೊಗೊಂಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.